Hey guys, this is Deepak here. I welcome you all to Indian Kannadiga YouTube channel. Today I'm gonna teach you Telugu using Kannada. And do not forget to hit like, share and subscribe along with the bell icon so that you can get notification for the videos I upload. And don't miss the description part to find all the useful playlists in the description link. There will be various playlists done. All the different learning Kannada using Hindi, learning Kannada using Telugu, learning Kannada using Tamil, learning Kannada using Marathi, learning Kannada using English. So there will be different berbere playlist kada irutte adan hogi nodi nimge thumba use aguva ella sadhyategalu ide. So banni navu ivaga Kannada vanna balaskondu Telugu kaliyuvanta series na mundina paatana matte madana. So nanu ivattu nanu use balaskonta iruvanta ondu udaharane ondu chikku magu ಅವನ ಬಗ್ಗೆ ಇಂಟ್ರೊಡಕ್ಷನ್ ಹೆಂಗೆ ಕೊಡ್ತಿದ್ದಾನೆ ಅನ್ನೋದನ್ನು ಸೊ ಕನ್ನಡದಲ್ಲಿ ಹೆಂಗೆ ಹೇಳೋದು ಕನ್ನಡದಲ್ಲಿ ಬಳಸ್ಕೊಂಡು ತೆಲುಗುದಲ್ಲಿ ಹೆಂಗೆ ಹೆಂಗೆ ಹೇಳ್ತೀವಿ ಅನ್ನೋದನ್ನು ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಹೆಸರು ಜೀವನ್. ನಾ ಪೇರ್ ಜೀವನ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನೇನು 10ವ ತರಗತಿಯಲ್ಲೂ ಚದುವುತ್ತಾನು. ನಾ ಪೇರ್ ಜೀವನ್. ನನ್ನ ಹೆಸರು ನನ್ನ ಪೇರ್ ಹೆಸರು ಜೀವನ್. ನಾನು 10ನೇ ತರಗತಿಯಲ್ಲಿ 10ವ ತರಗತಿಯಲ್ಲೂ ಓದುತ್ತಿದ್ದೇನೆ ಚದುವುತ್ತಾನು. ನನ್ನ ಊರು ಶಿರಸಿ. ನಾ ಊರು ಶಿರಸಿ. ನಾ ಊರು ಶಿರಸಿ. ನನ್ನ ಹೆಸರು ಜೀವನ್. ನಾ ಪೇರ್ ಜೀವನ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನೇನು 10ವ ತರಗತಿಯಲ್ಲೂ ಚದುವುತ್ತಾನು. ನನ್ನ ಊರು ಶಿರಸಿ. ನಾ ಊರು ಶಿರಸಿ. ನನ್ನ ಜಿಲ್ಲೆ ಉತ್ತರ ಕನ್ನಡ, ರಾಜ್ಯ ಕರ್ನಾಟಕ. ನನ್ನ ಜಿಲ್ಲೆ ನಾ ಜಿಲ್ಲಾ ಉತ್ತರ ಕನ್ನಡ, ಉತ್ತರ ಕನ್ನಡ ರಾಜ್ಯ ಕರ್ನಾಟಕ, ರಾಷ್ಟ್ರ ಕರ್ನಾಟಕ. ರಾಜ್ಯಕ್ಕೆ ಏನಂತಾರೆ ತೆಲುಗಲ್ಲಿ? ರಾಷ್ಟ್ರ ಕರ್ನಾಟಕ. ನನ್ನ ಅಪ್ಪ ರೈತ. ನನ್ನ ಅಪ್ಪ ರೈತ. ಒಬ್ಬ ರೈತು. ನಾವು ಮೇಮು ಅಕ್ಕಿ ಬಿಎಂ ಮರಿಯು ಮತ್ತು ತರಕಾರಿ ಬೆಳೆಯುತ್ತೇವೆ. ಕುರುಗಾಯನ್ನು ಪೆಂಚುತ್ತಾನು. ನನ್ನ ಅಪ್ಪ ರೈತ. ನನ್ನ ಅಣ್ಣ ಒಬ್ಬ ರೈತು. ನಾವು ಅಕ್ಕಿ ಮರಿಯು ಮತ್ತು ತರಕಾರಿ ಬೆಳೀತೇವೆ. ಕುರುಗಾಯಲನ್ನು ಪೆಂಚುತ್ತಾಮು. ನನ್ನ ಅಣ್ಣ ಒಬ್ಬ ರೈತು. ನನ್ನ ಅಪ್ಪ ಒಬ್ಬ ರೈತ. ನಾವು ಅಕ್ಕಿ ಮತ್ತು ತರಕಾರಿ ಬೆಳೀತೇವೆ. ಮೇಮು ಬಿಎಂ ಮರಿಯು ಕುರುಗಾಯಲನ್ನು ಪೆಂಚುತ್ತಾಮು. ನನ್ನ ಜಿಲ್ಲೆ ಉತ್ತರ ಕನ್ನಡ, ರಾಜ್ಯ ಕರ್ನಾಟಕ. ನನ್ನ ಜಿಲ್ಲಾ ಉತ್ತರ ಕನ್ನಡ, ರಾಷ್ಟ್ರ ಕರ್ನಾಟಕ. ನನ್ನ ಅಪ್ಪ ರೈತ. ನನ್ನ ಅಣ್ಣ ಒಬ್ಬ ರೈತು. ನಾವು ಅಕ್ಕಿ ಮತ್ತು ನಾವು ಅಕ್ಕಿ ಬಿಎಂ ಮರಿಯು ಮತ್ತು ತರಕಾರಿ ಬೆಳೀತೇವೆ. ಕುರುಗಾಯರನ್ನು ಪೆಂಚುತ್ತಾಮು. ನನ್ನ ತಮ್ಮನ ಹೆಸರು ಪವನ್. ಅವನು ಓದುತ್ತಿದ್ದಾನೆ. ನನ್ನ ತಮ್ಮನ ಹೆಸರು ಪವನ್. ಅತನು ಚದುವುತ್ತಾನು. ಅವನು ಓದುತ್ತಿದ್ದಾನೆ. ಏನು ಮಾಡ್ತಿದ್ದಾನೆ ಅವನು? ಏನು ಚೇಸ್ತುನ್ನಾಡು ವಾಡು? ಚದುವುತ್ತಾನು. ನನ್ನ ತಮ್ಮಡು ಚದುವುತ್ತಾನು. ನಮಗೆ ಲಾಕ್ಡೌನ್ ಇದ್ದ ಕಾರಣ ಉನ್ನನಂದುಕು ಪರೀಕ್ಷಾನಿ ಮನೆಯಲ್ಲೇ ಇಂಟ್ಲೋನೇ ಬರದೆ ರಾಸಾನು. ನಮಗೆ ಲಾಕ್ಡೌನ್ ಇದ್ದ ಕಾರಣ ಮಾಕು ಲಾಕ್ಡೌನ್ ಉನ್ನಂದುಕು ಪರೀಕ್ಷಾನಿ ಇಂಟ್ಲೋನೇ ರಾಸಾನು. ನನ್ನ ತಮ್ಮಡು ಪೇರು ಪವನ್. ಅತನು ಚದುವುತ್ತಾನು. ಇದನ್ನು ಇಗ್ನೋರ್ ಮಾಡಿ. ಈ ಸ್ಲೈಡ್ ನನಗೆ ಚೆನ್ನಾಗಿ ಓದಿ ಜಿಲ್ಲಾಧಿಕಾರಿ ಆಗಬೇಕೆಂಬ ಗುರಿ ಇದೆ. ನನಗೆ ಚೆನ್ನಾಗಿ ಓದಿ ಜಿಲ್ಲಾಧಿಕಾರಿ ಆಗಬೇಕೆಂಬ ಗುರಿ ಇದೆ. ನಾಲ್ಕು ನನಗೆ ಮಂಚಗ ಚದುವಿ ಚೆನ್ನಾಗಿ ಓದಿ ಕಲೆಕ್ಟರ್ ಅವ್ವಾಲನಿ ಕಲೆಕ್ಟರ್ ಆಗಬೇಕು ಜಿಲ್ಲಾಧಿಕಾರಿ ಆಗಬೇಕು ಅವ್ವಾಲನಿ ಆಗಬೇಕು ಲಕ್ಷ್ಯ ಉಂದಿ ಗುರಿ ಇದೆ. ಏನು ಗುರಿ ಇದೆ? ಏನು ಗುರಿ ಉಂದಿ? ನಾಲ್ಕು ಮಂಚಗ ಚದುವಿ ಕಲೆಕ್ಟರ್ ಅವ್ವಾಲಿ ಕಲೆಕ್ಟರ್ ಅವ್ವಿ ಐಎಸಿ ಮಂಚು ಚೆಯ್ಯಾಲಿ ಅಂದರಿಕೆ ಮಂಚು ಚೆಯ್ಯಾಲಿ. ನನಗೆ ಚೆನ್ನಾಗಿ ಓದಿ ಜಿಲ್ಲಾಧಿಕಾರಿ ಆಗಬೇಕೆಂಬ ಗುರಿ ಇದೆ. ನಾಲ್ಕು ಮಂಚುಗ ಚದುವಿ ಕಲೆಕ್ಟರ್ ಅವ್ವಾಲನ್ನು ಲಕ್ಷ್ಯಂ ಉಂದಿ. ನನ್ನ ಜನಗಳ ನೇನು ನಾ ಪ್ರಜಲಕು ಮರಿಯು ಮತ್ತು ಹಾಗೂ ದೇಶದ ಒಳಿತಿಗಾಗಿ ಬಾಳುತ್ತೇನೆ. ಮಂಚಿ ಕೋಸಂ ಜೀವಿಸ್ತಾನು.
ಮಂಚಿಕೋಸಂ ಅಂದರೆ ಒಳಿತಿಗಾಗಿ ಜೀವಿಸ್ತಾನೆ ಬಾಳುತ್ತೀನಿ. ನನ್ನ ಜನಗಳ ನಾ ಪ್ರಜಲ ಕೋಸಂ ನಾ ಪ್ರಜಲಕ್ಕೂ ಹಾಗೂ ಮರಿಯು ದೇಶಂ ಯುಕ್ಕ ದೇಶದ ಮಂಚಿಕೋಸಂ ಒಳಿತಿಗಾಗಿ ಜೀವಿಸ್ತಾನೆ ಬಾಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಏನಾಗುತ್ತೆ, ಅಂದರಿಗೆ ಶುಭವಾಗಲಿ, ಶುಭಂ ಅವ್ವಾಗಿ. ಬನ್ನಿ ಇನ್ನೂ ಒಂದು ಸಲ ನಾವು ಗ್ಲಾನ್ಸ್ ಮಾಡ್ಕೊಂಡು ಬಂದ್ಬಿಡೋಣ. ನನ್ನ ಹೆಸರು ಜೀವನ್, ನನ್ನ ಹೆಸರು ಜೀವನ್, ನನ್ನ ಹೆಸರು ನಾ ಪೇರ್ ಜೀವನ್ ಜೀವನ್. ನೀನು ಪದವ ತರಗತಿಲೋ, ನಾನು ಹತ್ತನೇ ತರಗತಿಯಲ್ಲಿ. ತರಗತಿಲೋ ಅಂದರೆ ತರಗತಿಯಲ್ಲಿ, ಹತ್ತನೇ ಪದವ. ನಾನು ನೀನು ಓದುತ್ತಿದ್ದೇನೆ ಚದುವುತ್ತಾನು. ನನ್ನೂರು ಶಿರಸಿ, ನಾ ಊರು ಶಿರಸಿ. ನಮ್ಮ ಜಿಲ್ಲೆ ಉತ್ತರ ಕನ್ನಡ. ನಾ ಜಿಲ್ಲಾ ಉತ್ತರ ಕನ್ನಡ. ನಾ ಜಿಲ್ಲಾ ಉತ್ತರ ಕನ್ನಡ. ಸೊ ರಾಜ್ಯಕ್ಕೆ ಏನಂತಾರೆ ತೆಲುಗುದಲ್ಲಿ, ರಾಷ್ಟ್ರ ಅಂತಾರೆ. ರಾಜ್ಯ ಕರ್ನಾಟಕ, ರಾಷ್ಟ್ರ ಕರ್ನಾಟಕ, ರಾಜ್ಯ ಕರ್ನಾಟಕ. ನಾ ಜಿಲ್ಲಾ ಉತ್ತರ ಕನ್ನಡ, ರಾಷ್ಟ್ರ ಕರ್ನಾಟಕ. ನನ್ನ ಅಪ್ಪ ರೈತ, ನನ್ನ ಅಣ್ಣ ಒಬ್ಬ ರೈತು. ನಾವು ಮೇಮು ಅಕ್ಕಿ ಬಿಎಂ ಮರಿಯು ಮತ್ತು ತರಕಾರಿ ಕುರುಗಾಯಿಲನ್ನು ಪೆಂಚುತಾಮು ಬೆಳೆಯುತ್ತೇವೆ. ನಾ ಜಿಲ್ಲಾ ಉತ್ತರ ಕನ್ನಡ, ರಾಷ್ಟ್ರ ಕರ್ನಾಟಕ. ನನ್ನ ಜಿಲ್ಲೆ ಉತ್ತರ ಕನ್ನಡ, ರಾಜ್ಯ ಕರ್ನಾಟಕ. ನನ್ನ ಅಪ್ಪ ರೈತ, ನನ್ನ ಅಣ್ಣ ಒಬ್ಬ ರೈತು. ನಾವು ಮೇಮು ಬಿಎಂ ಅಕ್ಕಿ ಮರಿಯು ಮತ್ತು ತರಕಾರಿ ಬೆಳೆಯುತ್ತೇವೆ. ನನ್ನ ಅಣ್ಣ ಒಬ್ಬ ರೈತು. ಮೇಮು ಬಿಎಂ ಮರಿಯು ಕುರುಗಾಯಿಲನ್ನು ಪೆಂಚುತಾಮು. ನನ್ನ ತಮ್ಮನ ಹೆಸರು ಪವನ್. ನಾ ತಮ್ಮಡು ಪೇರು ಪವನ್. ನನ್ನ ತಮ್ಮನ ಹೆಸರು ಪವನ್, ಅವನು ಓದುತ್ತಿದ್ದಾನೆ. ಅತನು ಚದುವುತ್ತಿನ್ನಾಡು. ನಮಗೆ ಲಾಕ್ಡೌನ್ ಇದ್ದ ಕಾರಣ ಮಾಕು ನಮಗೆ ಲಾಕ್ಡೌನ್ ಇದ್ದ ಕಾರಣ ಲಾಕ್ಡೌನ್ ಉನ್ನನಂದುಕು ಪರೀಕ್ಷೆಯನ್ನು ಪರೀಕ್ಷಾನಿ ಇಂಟ್ಲೋನೇ ರಾಸಾನು, ಮನೆಯಲ್ಲೇ ಬರದೆ. ನಾ ತಮ್ಮಡು ಪೇರು ಪವನ್, ಅತನು ಚದುವುತ್ತಿನ್ನಾಡು. ಮಾಕು ಲಾಕ್ಡೌನ್ ಉನ್ನನಂದುಕು ಪರೀಕ್ಷಾನೇ ಇಂಟ್ಲೋನೇ ರಾಸಾನು. ಸೊ ಐ ಹೋಪ್ ಅರ್ಥ ಆಗ್ತಿದೆ ಫ್ಲೋದಲ್ಲಿ, ಯಾವುದು ನಿಮಗೆ ಪ್ರೊನೌನ್ಸೇಷನ್ ಎಲ್ಲ ಅರ್ಥ ಆಗ್ತಿದೆ ಅನ್ಕೋತೀನಿ ನೀಟಾಗಿ. ಸೊ ನಮಗೆ ಲಾಕ್ಡೌನ್ ಇದ್ದ ಕಾರಣ ಅದು ಹಿಂದಿದೆ, ಅದನ್ನು ಇಗ್ನೋರ್ ಮಾಡಿ. ಆ ಸ್ಲೈಡು ಅದು ರಿಪೀಟ್ ಆಗಿದೆ. ನನಗೆ ಚೆನ್ನಾಗಿ ಓದಿ, ನನಗೆ ನಾಲ್ಕು ಚೆನ್ನಾಗಿ ಓದಿ, ಮಂಚುಗ ಚದುವಿ. ಚೆನ್ನಾಗಿ ಏನಾಗುತ್ತೆ, ಮಂಚುಗ ಓದಿ ಚದುವಿ. ಕಲೆಕ್ಟರ್ ಅವ್ವಾಲನಿ, ಕಲೆಕ್ಟರ್ ಆಗಬೇಕು ಅನ್ನೋ ಒಂದು ಗುರಿ ಇದೆ. ಏನು ಗುರಿ ಇದೆ ನನಗೆ, ಚೆನ್ನಾಗಿ ಓದಿ ಜಿಲ್ಲಾಧಿಕಾರಿ ಆಗಬೇಕು ಅನ್ನೋ ಒಂದು ಗುರಿ ಇದೆ. ನಾಲ್ಕು ಏನು ಗುರಿ ಉಂದಿ, ಲಕ್ಷ್ಯಂ ಉಂದಿ ನಾಲ್ಕು, ಮಂಚುಗ ಚದುವಿ ಕಲೆಕ್ಟರ್ ಅವ್ವಾಲನಿ ನಾಲ್ಕು ಲಕ್ಷ್ಯಂ ಉಂದಿ. ಸೊ ಮಕ್ಕ ಏನು ಎಂದಕ್ಕೆ ನೀನು ಅವ್ವಾಲನಿ ಅಂದ್ಕೊಂಡಿದ್ದೀಯಾ, ಯಾಕೆ ನಾನು ಜಿಲ್ಲಾಧಿಕಾರಿ ಆಗಬೇಕು ಅಂತ, ನಮ್ಮ ಜನಗಳಿಗೆ ನಮ್ಮ ದೇಶಕ್ಕೆ ಒಳಿತು ಆಗಬೇಕು, ಜಿಲ್ಲಾಧಿಕಾರಿ ಆದರೆ ನಾನು ಅವರಿಗೆ ಒಳಿತು ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ನಾನು ಚೆನ್ನಾಗಿ ಓದಿ ಜಿಲ್ಲಾಧಿಕಾರಿ ಆಗಬೇಕು ಅನ್ನೋ ಒಂದು ಆಸೆ ಇದೆ. ನನ್ನ ಜನಗಳ ನಾ ಪ್ರಜಲ ಕೋಸಂ, ನನ್ನ ಜನಗಳ ಅಂದರೆ ಆ ಪ್ರಜಲ ಕೋಸಂ. ನೀನು ಪ್ರಜಲಕ್ಕೂ, ನಾನು ಜನಗಳಿಗಾಗಿ. ನೀನು ಪ್ರಜಲಕ್ಕೂ ಅಂದರೆ ನಾನು ಜನಗಳಿಗಾಗಿ. ಹಾಗೂ ದೇಶಂ ಯುಕ್ಕ, ಹಾಗೂ ದೇಶದ ಒಳಿತಿಗಾಗಿ ಮುಂಚಿ ಕೋಸಂ ಬಾಳ್ತೇನೆ. ಬಾಳ್ತೇನೆ ಅಂದರೆ ನಾ ಜೀವಿಸ್ತಾನು. ಎಲ್ಲರಿಗೂ ಶುಭವಾಗಲಿ, ಅಂದರಿಗೆ ಶುಭಮವಾಗಲಿ. ನಾನು ಅನ್ಕೋತೀನಿ ನಿಮಗೆ ಇದು ಈಸಿಯಾಗಿ ಅರ್ಥ ಆಗಿದೆ ಅಂತ. ಸೊ ಏನಾದರೂ ನಿಮಗೆ ಇದ್ರಲ್ಲಿ ಕಷ್ಟ ಅನಿಸಿದರೆ ಕಮೆಂಟ್ ಸೆಕ್ಷನ್ನಲ್ಲಿ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ನ ಡ್ರಾಪ್ ಮಾಡಿ. ಹಾಗೆ ನೀವು ಪ್ಲೇಲಿಸ್ಟನ್ನು ನೋಡಿ, ಪ್ಲೇಲಿಸ್ಟ್ನ ಮಿಸ್ ಮಾಡಬೇಡಿ. ಅದರಲ್ಲಿ ಎಲ್ಲ ಥರದ ಪ್ಲೇಲಿಸ್ಟ್ಗಳು ಮಾಡಿದ್ದೀನಿ. ಕನ್ನಡವನ್ನು ಕಲಿಯುವಂಥದ್ದು ಏನನ್ನು ಬಳಸಿ, ಹಿಂದಿ, ಇಂಗ್ಲೀಷ್, ತಮಿಳು, ತೆಲುಗು, ಮರಾಠಿನೂ ಟ್ರೈ ಮಾಡಿದ್ದೀನಿ. ಸೊ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ನೋಡಿ, ಅಲ್ಲಿ ನಿಮಗೆ ತುಂಬ ಯೂಸ್ ಆಗುತ್ತೆ. ಹಾಗೆಯೇ ನಿಮ್ಗೆ ಯಾವುದೇ ಥರದ ರಿಕ್ವೆಸ್ಟ್ ಇದ್ರೂ ಕನ್ನಡವನ್ನು ಬಳಸ್ಕೊಂಡು ಬೇರೆ ಬೇರೆ ಭಾಷೆಗಳಲ್ಲಿ ಒಂದು ರಿಕ್ವೆಸ್ಟ್ಗಳಿದ್ರು ಯಾವ ಥರ ಬೇಕು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ನಮಗೆ ಕಮೆಂಟ್ ಡ್ರಾಪ್ ಮಾಡಿದ್ರೆ ಐ ವಿಲ್ ಟ್ರೈ ಟು ಡೂ ದ ವಿಡಿಯೋ ಆನ್ ದ ಸೇಮ್ ಥಿಂಗ್. ಓಕೆ, ಸೊ ಐ ಹೋಪ್ ಯು ಫೌಂಡ್ ಮೈ ವಿಡಿಯೋ ಯೂಸ್ಫುಲ್ ಇನ್ ಲರ್ನಿಂಗ್ ಯು ನೋ ತೆಲುಗು ಯೂಸಿಂಗ್ ಕನ್ನಡ. ಇಫ್ ಯು ಫೌಂಡ್ ಇಟ್ ಯೂಸ್ಫುಲ್ ಪ್ಲೀಸ್ ಗಿವ್ ಇಟ್ ಅ ತಂಬ್ಲ, ಏನೋ ಗಿವ್ ಇಟ್ ಅ ಥಂಬ್ಸ್ ಅಪ್, ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಕನ್ನಡವನ್ನು ಕಲಿಯುವಂಥ ಯಾರ್ಯಾರಿದ್ದಾರೆ ಬೇರೆ ಬೇರೆ ಭಾಷೆಯವರು, ಅವರಿಗೆ ನಾನು ಈ ವಿಡಿಯೋಗಳನ್ನ ಸಲ ಶೇರ್ ಮಾಡಿ. ತುಂಬ ಈಸಿ ಫಾರ್ಮ್ಯಾಟಲ್ಲಿ ಮಾಡಿದ್ದೀನಿ, ಅವ್ರಿಗೂ ಅವ್ರ ಭಾಷೆಯನ್ನು ಬಳಸ್ಕೊಂಡು ಕಲಿಯುವಂಥ ಒಂದು ಫಾರ್ಮ್ಯಾಟನ್ನು ಯೂಸ್ ಮಾಡಿದ್ದೀನಿ. ಅವ್ರಿಗೂ ಅದು ಈಸಿ ಆಗುತ್ತೆ. ಯಾರೇ ಕನ್ನಡ ಬರಲ್ಲ ಅಂತಂದ್ರೂ ನನ್ನ ಚಾನಲ್ ವೀಡಿಯೋಗಳನ್ನ ತೋರಿಸಿ ತುಂಬ ಈಸಿಯಾಗಿರುತ್ತೆ. ಕನ್ನಡಕ್ಕಾಗಿ ಬದುಕೋಣ, ಕನ್ನಡ ಭಾಷೆನ ಎಲ್ಲ ಕಡೆ ಎಲ್ಲರಿಗೂ ಕಲಿಸುವಂಥ ಪ್ರಯತ್ನ ಮಾಡೋಣ. ಬೇರೆ ಭಾಷೆನ ಕಲಿಯೋಣ, ನಮ್ಮ ಭಾಷೆಯನ್ನು ಜೀವಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ, ಜೈ ಹಿಂದ್.